ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಹ್ಯಾಪಿ ಸಂಡೇ. ನಾನು ಸಂಡೇ ಸ್ಪೆಷಲ್ ಆಗಿ ಇವತ್ತು ನನ್ನ ಸ್ಟೈಲಲ್ಲೇ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಸ್ಕಿಪ್ ಮಾಡಿದೆ ಕೊನೆ ತನಕನೂ ನೋಡಿ ಸ್ನೇಹಿತರೆ, ಗೊತ್ತಾಗುತ್ತೆ. ನಾನಿಲ್ಲಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು, ಖಾರ, ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಕ್ಕಿಟ್ಟಿದ್ದೀನಿ. ಇದನ್ನು ಈ ಕಡೆ ಮಿಕ್ಸಿಗೆ ಒಂದು 4-5 ಹಸಿಮೆಣಸು, 1 ಟೊಮೆಟೊ ತೊಗೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಇಲ್ಲಿ ರೈಸ್ ಇಟ್ಟಿದ್ದೀನಿ, 3 ಗ್ಲಾಸು ರೈಸ್ ತೊಗೊಂಡಿದ್ದೀನಿ. 6 ಗ್ಲಾಸ್ ನೀರು ಹಾಕಿಬಿಟ್ಟು ಇದಕ್ಕೆ ಚಕ್ಕೆ, 1-4 ಲವಂಗ. ನಾನು ಈ ಕಡೆ ಒಂದು 2 ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಇದು ಮೇಲೆ ದಮ್ ಕಟ್ಟೋಕೆ ಅಂತ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಮಾಡೋಣ, ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ನಾನು 1-2 ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ನಲ್ಲೋ ಅದನ್ನು ಈಗ ಮಿಕ್ಸ್ ಮಾಡ್ಕೋತೀನಿ. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನೋಡಿ, ನೆನೆಸಿರೋ ಚಿಕನ್ನ ಈಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಬಿರಿಯಾನಿಗೆ ಇದೇ ರೀತಿಯಾಗಿ ಚಿಕನ್ನ ನಾನು ರೆಡಿ ಮಾಡಿಕೊಂಡೆ. ಒಂದು ಸ್ವಲ್ಪ ಬೇಯಕ್ಕೆ ನೀರು ಹಾಕ್ಕೊಳ್ತೀನಿ, ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೇಕಷ್ಟೇ. ಇದು ಚೆನ್ನಾಗಿ ಬೇಯಲಿ, ಈಗ ರೆಡಿಯಾಗಿದೆ. ನೋಡಿ, ರೈಸ್ನ ಇಲ್ಲಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ, ಆಮೇಲೆ ಚಿಕನ್ನ ಸಪ್ರೇಟಾಗಿ ಮಾಡಿ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡಿ. ನೋಡಿ, ಪಾತ್ರೆಯಲ್ಲಿ ಈಗ ಒಂದು ಸ್ವಲ್ಪ ರೈಸ್ ಇಟ್ಕೊಂಡಿದ್ದೀನಿ ಇಲ್ಲಿ ತಳಕ್ಕೆ. ಈಗ ನಾನು ಆ್ಯಡ್ ಮಾಡ್ತೀನಿ. ನೋಡಿ, ಅತ್ತಾಗಲಿಲ್ಲ. ಈಗ ಮತ್ತೆ ಅದ್ರ ಮೇಲೆ ರೈಸ್ನ ಹಾಕೊಳ್ತೀನಿ. ಈ ರೀತಿಯಾಗಿ ಒಂದು 3 ಸ್ಟೆಪ್ನ ಮಾಡ್ತೀನಿ ನಾನು. ಈಗ ಮತ್ತೆ ಇನ್ನೊಂದು ಸ್ಟೆಪ್ ನಾನು ಮೇಲೆ ಚಿಕನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನ ಮಾತ್ರ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮೇಲೆ ಅನ್ನ ಹಾಕೊಳ್ತಾ ಇದ್ದೀನಿ. ನಾನು ಮೇಲೆ ಈಗ ಆಗಲೇ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಈಗ ಪುದೀನಾನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಹಸಿಯಾಗಿರೋದನ್ನು ಹಾಕಬೇಕು, ಗಮ್ ಅಂತ ವಾಸನೆ ಬರುತ್ತೆ. ನೋಡಿ, ಇಲ್ಲಿ ಕೇಸರನ್ನ ನಾನು ಆಗಲೇ ನೆನೆ ಇಟ್ಟಿದ್ದೆ, ಈಗ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಲಿ ಅಂತ ನಾನೀಗ ಮೇಲೆ ಕೇಸರನ್ನ ಹಾಕ್ತಾ ಇದ್ದೀನಿ. ನಿಮಿಷ ಇದನ್ನು ಮೇಲೆ ಮುಚ್ಚಿ ಸಿಮ್ಮಲ್ಲಿ ಇಡ್ತೀನಿ ಒಂದು 5 ನಿಮಿಷ. ದಮ್ ಕಟ್ಟಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ದಮ್ ಬಿರಿಯಾನಿ ರೆಡಿಯಾಗಿದೆ. ನೀವು ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.